ರಾತ್ರಿ ಬೆಂಗಳೂರಿನಲ್ಲಿ ಸುರಿದಂತಹ ಭಾರೀ ಮಳೆಯಿಂದ ರಸ್ತೆಗಳು ನದಿಯಂತೆ ಆಗಿದೆ. ಅದರಲ್ಲೂ ಬೆಂಗಳೂರಿನ ಕೊಡಿಗೆ ಹಳ್ಳಿಯ ಅಮೃತಹಳ್ಳಿ ಮುಖ್ಯ ರಸ್ತೆ ಅಕ್ಷರಶಃ ಜಲಾವೃತವಾಗಿದೆ. ಅಮೃತಹಳ್ಳಿ ಮುಖ್ಯ ರಸ್ತೆಯ ಅಕ್ಕಪಕ್ಕದಲ್ಲಿದ್ದಂತಹ ಗೋದ್ರೇಜ್ ಅಪಾರ್ಟ್ಮೆಂಟ್, ಬ್ರಿಗೇಡ್ ಅಪಾರ್ಟ್ಮೆಂಟ್ ಸೇರಿದಂತೆ ಹಲವು ಐಷಾರಾಮಿ ಅಪಾರ್ಟ್ಮೆಂಟ್ಗಳಿದ್ದು ಸರಿಯಾಗಿ ಎಸ್ಟಿಪಿ ನಿರ್ಮಾಣ ಮಾಡದೆ ರಸ್ತೆಗಳನ್ನು ಒತ್ತುವರಿ ಮಾಡಿರುವಂತಹ ಕಾರಣ ಮಳೆ ನೀರು ರಸ್ತೆಯಲ್ಲೇ ನಿಂತಿದೆ. ಇನ್ನು ಸುಮಾರು 1 ಕಿಲೋಮೀಟರ್ ಅಷ್ಟು ರಸ್ತೆಯಲ್ಲಿ ನೀರು ನಿಂತಹ ಕಾರಣ ವಾಹನ ಸವಾರರು ಪರದಾಡಬೇಕಾಯಿತು. ಅಷ್ಟೇ ಅಲ್ಲ, ಕೆಲ ವಾಹನಗಳು ಕೂಡ ನೀರಿನಲ್ಲೇ ಮುಳುಗಿದಂತಹ ದೃಶ್ಯ ಕಂಡುಬಂತು.